ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ಮುಖ್ಯಾಂಶಗಳು. ಜೀವನಾಧಾರ ಟ್ರಸ್ಟ್ ಜಾಕಿ ಡಿಸೋಜ ಅವರಿಗೆ ಆಧಾರ್ ಶ್ರೀ ಪ್ರಶಸ್ತಿ ಪ್ರದಾನ. ಗೋಲ್ಡ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ವಿವಿಧ ದೇಶಗಳ ಸಂಸ್ಕೃತಿ ಹಾಗೂ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುವ ನೃತ್ಯ ಪುಟಾಣಿಗಳಿಂದ ಪ್ರದರ್ಶನ. ಶ್ರೀ ಕ್ಷೇತ್ರ ಹೊಗೆವಡ್ಡಿಯಲ್ಲಿ ಮೂರು ದಿನಗಳ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಆಶೀರ್ವಚನ. ಮಾರುತಿ ರೆಸಿಡೆನ್ಸಿಯಲ್ ಸ್ಕೂಲ್ನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ದೀಪದಾನ ಕಾರ್ಯಕ್ರಮ. ಭಟ್ಕಳ ನೂತನ ಡಿವೈಎಸ್ಪಿ ಆಗಿ ಗೌತಮ್ ಕೆಸಿ ನೇಮಕ. ಹೊನ್ನಾವರದ ಮೂಡ ಗಣಪತಿ ಸಭಾಭವನದಲ್ಲಿ ಖ್ಯಾತ ತಬಲಾ ಕಲಾವಿದ ಪಂಡಿತ್ ರವೀಂದ್ರ ಯಾವಗಲ್ರಿಗೆ ಲಿಂಗರಾಜ್ ಬುವಾ ಎರಗುಪ್ಪಿ ಸಂಗೀತ ಪ್ರಶಸ್ತಿ ಪ್ರದಾನ. ತಾಲೂಕು ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣಾ ಕಾರ್ಯಕ್ರಮವು ಫೆಬ್ರವರಿ 12ರಂದು ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕು ಒಕ್ಕಲಿಗರ ಅಧ್ಯಕ್ಷ ಟಿಜೆ ಗೌಡ. ವಾರ್ತೆಗಳ ವಿವರ. ಸಿದ್ದಾಪುರದ ಆಧಾರ್ ಶಿಕ್ಷಣ, ಸ್ವಯಂ ಉದ್ಯೋಗ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಕಲ್ಪ ದಿನಾಚರಣೆ ಹಾಗೂ ನಿವೃತ್ತ ಶಿರಸ್ತೆದಾರರಾದ ದಿವಂಗತ ಎಂಟಿ ಕೊಡಿಯ ಅವರ ನೆನಪಿನ ಆಧಾರ್ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಪಟ್ಟಣದ ನಾಮಧಾರಿ ವಿದ್ಯಾರ್ಥಿ ನಿಲಯದ ಕೆಳ ಅಂತಸ್ತಿನ ಸಭಾಭವನದಲ್ಲಿ ಜರುಗಿತು. ಹಲವು ಸಮಾಜಮುಖಿ ಕಾರ್ಯದ ಮೂಲಕ ಜನಮನ್ನಣೆ ಗಳಿಸಿರುವ ಸಂಸ್ಥೆಯ ಕಾರ್ಯ ಈ ಹಿಂದಿನಿಂದಲೂ ತಿಳಿದಿದ್ದು, ಇದೀಗ ಹೊನ್ನಾವರದಲ್ಲಿ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತಸ ತರುತ್ತಿದೆ. ಈ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂದರು. ಒಳ್ಳೆಯ ಶಾಸಕರು ಪಡ್ಕೊಳ್ಳೆಲ್ಲದರಲ್ಲೂ ಅವರು ಸಾಥ್ ನೀಡ್ತಾ ಇದ್ದಂತ ಸುನೀಲ್ ನಾಯ್ಕು, ನಾನು ಮತ್ತು ಅವರು ಸೇರಿ ಈಗಾಗಲೇ ಹಿಂದುಳಿದ ವರ್ಗದಿಂದ 50 ಲಕ್ಷ ಮಂಜೂರಿ ಆಗಿದೆ ಎಂದು ನಮ್ಮ ಸುನೀಲ್ ನಾಯ್ಕರು ಹೇಳಿದ್ದಾರೆ. ಕನಿಷ್ಠ ರೀತಿಯ ಬಹಳ ದೊಡ್ಡ ಕಟ್ಟಡ ಆಗ್ತಾ ಇದೆ ಎಂದು ಕಣ್ಣಿಗೆ ಕಾಣ್ತಾನೆ ಇದೆ. 50 ಲಕ್ಷ ಇವತ್ತಿನ ಕಾಲದಲ್ಲಿ ಎಲ್ಲೂ ಸಾಕಾಗುವುದಿಲ್ಲ. ಸರ್ಕಾರ ಒಂದು 2 ಕೋಟಿ ಅನುಭವಕ್ಕೆ ಕೊಟ್ಟರೆ ಬಹುಶಃ ಸಹಾಯ ಆಗ್ಬೋದು. ಆದರೆ ಹಣಕಾಸಿನ ಈ ಸರಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಎಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಪ್ರಯತ್ನ ನಾನು ಮಾಡ್ತೇನೆ, ಸುನೀಲ್ ನಾಯ್ಕ ಇಬ್ಬರು ಕೂಡಿ ಹೆಚ್ಚಿಗೆ ಹಣವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ಸುನೀಲ್ ನಾಯ್ಕ ಹೇಳಿದ್ರೆ ತಮ್ಮದು ಸ್ವಾರ್ಥ ಇದ್ದರೆ ಸನ್ಮಾನ ಮಾಡಬೇಕಾದ್ರೆ ಹೇಳಿದ್ದಾರೆ. ನಮ್ದು ಸ್ವಾರ್ಥ ಇರ್ತದಲ್ಲ, ನಾವು ಸುಮ್ಮನೆ ಸುಮ್ಮನೆ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಹೋದ್ರು ಮತ್ತೇನಾದ್ರೂ ಮುಂದೆ ಸರಿನ ಎಲೆಕ್ಷನ್ ನಿಂತರೆ ಅವಾಗ ನಿಮ್ಮ ಸರ್ಕಾರ ನಿಂತರೆ ಗೊತ್ತಿಲ್ಲ, ನಿಂತರೆ ನಿಮ್ ಸರ್ಕಾರ ಬೇಕಾಗ್ತದೆ. ಜೀವನಾಧಾರ್ ಟ್ರಸ್ಟ್ನ ಜಾಕಿ ಡಿಸೋಜ ಅವರಿಗೆ ಆಧಾರ್ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಎಸ್ ಜೆ ಖೈರನ್ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಅಭಿನಂದನಾ ನುಡಿಗಳನ್ನಾಡಿದರು. ಮತ್ತು ಪ್ರಶಸ್ತಿ ಕೊಡುವುದರಿಂದ ಸ್ವೀಕರಿಸಿದವರಿಂದ ಪ್ರಶಸ್ತಿಯ ಮಾನ ಹೆಚ್ಚಾಗುತ್ತದೆ. ಸಾಕಷ್ಟು ಅಂತರ ಇದೆ. ಜಾಕಿ ಡಿಸೋಜ ಅವರಿಗೆ ಆಧಾರ ಶ್ರೀ ಪ್ರಶಸ್ತಿ ಕೊಟ್ಟದರಿಂದ ಆಧಾರ ಶ್ರೀ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಅಂತ ನಾನು ಭಾವಿಸುತ್ತೇನೆ. ಕಾರಣ ಬಹಳ ಸರಳ. ಜಾಕಿ ಡಿಸೋಜ ಒಬ್ಬ ಆದರ್ಶ ನಿವೃತ್ತ ಅಧಿಕಾರಿ, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಧೀಕ್ಷಕರಾಗಿ ನಿವೃತ್ತರಾದರು. ಶುದ್ಧ ಹಸ್ತರು, ಸಿದ್ಧ ಹಸ್ತರು. ಆ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಕ್ರಾಸ್ ಮಾಡುವಂಥ ಅವಕಾಶ ಇದ್ದರು. ಅದು ಯಾವುದು ಅವರು ಮಾಡಲಿಲ್ಲ. ಕೇವಲ ನನಗೆ ಸಿಕ್ಕಿದ ಸಂಬಳದಿಂದ ದೇವರಿಗೆ ಪ್ರಿಯವಾಗುವ ರೀತಿಯಲ್ಲಿ ಒಬ್ಬ ಉತ್ತಮ ಕ್ರೈಸ್ತನಾಗಿ ನನ್ನ ಸಂಬಳದಲ್ಲಿ ಗಂಧದರಲ್ಲಿ 1/10 ಬಡವರಿಗಾಗಿ ಮೀಸಲಿಟ್ಟು ಬದುಕನ್ನು ಸಾಧಿಸಿದಂಥವರು ಜಾಕಿ ಡಿಸೋಜ. ಹಾಗಾಗಿ ಅವರಿಗೆ ಆರೋಗ್ಯ ಚೆನ್ನಾಗಿದೆ. ಒಂದೆರಡು ಆಪರೇಷನ್ ಆಗಿದೆ, ಆದರೆ ಅದರಿಂದ ಯಾವ ಒಂದು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಜಾಕಿ ಡಿಸೋಜ ಮಾತನಾಡಿ, ನಮ್ಮ ಸಂಸ್ಥೆಯ ಕಾರ್ಯವೈಖರಿ ನೋಡಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ಇದರಿಂದ ನನ್ನ ಜವಾಬ್ದಾರಿ ಹೆಚ್ಚಿದ್ದು ಮುಂದಿನ ದಿನದಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಅಲ್ಲದೆ ಈ ಕಾರ್ಯಕ್ಕೆ ನನ್ನ ಕುಟುಂಬ ಹಾಗೂ ಸಮಾಜ ಅಧಿಕಾರಿಗಳ ಸಹಕಾರವಿದೆ ಎಂದರು. He had long interest in
ವಿಲೇಜ್ ಡೆವಲಪ್ಮೆಂಟ್ ಸೆಲ್ಫ್ ಎಂಪವರ್ಮೆಂಟ್ ಅಂಡ್ ಎಜುಕೇಷನ್ ಫೀಲ್ಡ್ನಲ್ಲಿ ಅವರು ತುಂಬ ಇಂಟ್ರೆಸ್ಟ್ ಇದ್ದಂತೆ. ಸೊ ಅವರಿಂದ ಈ ಸೊಸೈಟಿ ಇಲ್ಲಿ ತನಕ ಅವರು ಡೈರೆಕ್ಷನ್ಸ್ ಗೈಡೆನ್ಸ್ ಇಂದ ಇಲ್ಲಿ ತನಕ ಬಂದಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಮಿಸ್ಟರ್ ನಾಗರಾಜ್ ಟುಡೇ ಯು ಹ್ಯಾವ್ ಆನರ್ಡ್ ಮೀ ವಿತ್ ದಿಸ್ ಟ್ರಾಫಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಳಕೋಡ್ ಮಾತನಾಡಿ, ಜಿಲ್ಲೆಯಲ್ಲಿ ಸ್ವ ಉದ್ಯೋಗ ತರಬೇತಿ ಹಾಗೂ ವಿವಿಧ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ನಡೆಸುತ್ತಿರುವ ಆಧಾರ್ ಸಂಸ್ಥೆ ಹಲವರು ಸ್ವ ಉದ್ಯೋಗದ ಮೂಲಕ ಸ್ವಾವಲಂಬಿ ಜೀವನ ನಡೆಸುವುದಕ್ಕೆ ಆಧಾರವಾಗಿದೆ. ಇಂದು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ತರಬೇತಿ ಕೇಂದ್ರವನ್ನು ಹೊಂದಿದೆ. ಸರ್ಕಾರದ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾವಿರಾರು ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಿದೆ. ತರಬೇತಿ ಪಡೆದ ಬಹುಜನರು ಇಂದು ವಿವಿಧ ವೃತ್ತಿಯಲ್ಲಿದ್ದಾರೆ. ಅನೇಕರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಸ್ವ ಉದ್ಯೋಗ ನಡೆಸುವವರಿಗೆ ಬೇಕಾಗುವ ಅಗತ್ಯ ವೃತ್ತಿ ಕೌಶಲ್ಯವನ್ನು ನಿರಂತರವಾಗಿ ಕಳೆದ 9 ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ದಿವಂಗತ ಎಂಟಿ ಕೊಡಿಯ ಅವರು ಸಿದ್ದಾಪುರ ತಾಲೂಕಿನ ನಿವೃತ್ತ ನೌಕರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು. ಆಧಾರ್ ಶಿಕ್ಷಣ, ಸ್ವಯಂ ಉದ್ಯೋಗ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಓರ್ವರು. ಸಂಸ್ಥೆಯ ಆರಂಭದ ದಿನದಿಂದ ಅವರ ಕೊನೆಯ ದಿನಗಳವರೆಗೂ ಸಂಸ್ಥೆಗೆ ಮಾರ್ಗದರ್ಶಕರಾಗಿ ಆಧಾರ್ ಆಗಿದ್ದರು. ಅವರು ತಮ್ಮ ವೃತ್ತಿಯ ಹಾಗೂ ನಿವೃತ್ತಿಯ ಬದುಕಿನಲ್ಲಿ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಎಂದು ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಸಂಸ್ಥೆ ಕೂಡ ಅತ್ಯಂತ ಮುಖ್ಯವಾದ ಸಂಸ್ಥೆ ಅಂತ ಹೇಳಿ ಗುರುತಿಸಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಆರಂಭದಲ್ಲಿ ನಾವೇ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಂತಹ ಸಂಸ್ಥೆಗೆ ಕೆಲವು ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಅವಕಾಶಗಳನ್ನು ಲಭಿಸಿತು. ಅದರ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ನಿರಂತರವಾಗಿ ಒಂದಿಷ್ಟು ಕೆಲಸವನ್ನು ಮಾಡುವುದರಲ್ಲಿ ನಮಗೆ ಅವಕಾಶ ಆಗಿದೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಕೌಶಲಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯ ಕೌಶಲ್ಯ ಕರ್ನಾಟಕ ಯೋಜನೆಯನ್ನು ಈ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಇದೆ. ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳು ಅರ್ಜಿಯನ್ನು ಹಾಕಿದೆ. ಆದರೆ ಎಲ್ಲ ತರಹದ ಏನು ಪರಿಶೀಲನೆಗಳು ನಡೆದ ನಂತರ A+ ಮಾನ್ಯತೆಯೊಂದಿಗೆ ಆಧಾರ ಸಂಸ್ಥೆ ಕರ್ನಾಟಕ ರಾಜ್ಯದ ಕೌಶಲ್ಯಾಭಿವೃದ್ಧಿ ಯೋಜನೆಯ ಕೌಶಲ ಕರ್ನಾಟಕ ತರಬೇತಿ ನಡೆಸಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಜಿ ನಾಯ್ಕ ಮಾತನಾಡಿ, ಯಾವುದೇ ಸ್ವಾರ್ಥವಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಸಂಸ್ಥೆ ಇದಾಗಿದೆ. ಯಾವುದೇ ವ್ಯಕ್ತಿ ಸಮಾಜ ಗುರುತಿಸಲಿ ಎಂದು ಕಾರ್ಯ ಮಾಡುವುದಿಲ್ಲ. ಆದರೆ ಒಂದು ಸಂಸ್ಥೆ ಸಮಾಜಕ್ಕೆ ನೀಡಿದ ಕೊಡುಗೆ ಗಮನಿಸಿ ಸನ್ಮಾನಿಸಿರುವುದು ನಿಜಕ್ಕೂ ಅಭಿನಂದನಾರ್ಹ. ಸಂಘ ಸಂಸ್ಥೆಯವರು ಗುರುತಿಸಿ ಗೌರವಿಸಿದಾಗ ತಾವು ಮಾಡಿದ ಕಾರ್ಯದ ಬಗ್ಗೆ ತೃಪ್ತಿ ಬರುತ್ತದೆ. ಪ್ರಶಸ್ತಿ ಹಾಗೂ ಸನ್ಮಾನ ನೀಡುವ ವ್ಯವಸ್ಥೆ ಉತ್ತಮವಾಗಿದ್ದು ಇದು ಸದಾಕಾಲ ಮುಂದುವರಿಯಲಿ ಎಂದರು. ಆದರೆ ಅವರು ಮಾಡತಕ್ಕಂತಹ ಸೇವೆಯನ್ನು ಗುರುತಿಸಿ ಒಂದು ಸಂಸ್ಥೆಯವರು ಸನ್ಮಾನವನ್ನು ಮಾಡಿದೆ, ಅವರಿಗೆ ತಾವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ತೃಪ್ತಿ ಸಿಗುತ್ತೆ. ಯಾಕಂದ್ರೆ ನಾವು ಮಾಡ್ತಾ ಇರೋ ಕೆಲಸ ಸಮಾಜ ಗುರುತಿಸುತ್ತೋ ಇಲ್ಲೋ ಅನ್ನೋದು ಅವಾಗಲೇ ಅವರಿಗೆ ಗೊತ್ತಾಗ. ಇವತ್ತು ಜಾಕಿ ಡಿಸೋಜ ಅವರು ಮಾನಸಿಕ ಅಸ್ವಸ್ಥರು ಅಥವಾ ಅನಾರೋಗ್ಯಗೊಂಡಂತ ವ್ಯಕ್ತಿಗಳಿಗೆ ಪುನಃ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸುರೇಶ್ ಮಡಿವಾಳ್ ಸ್ವಾಗತಿಸಿ ಬೈಜು ವಿ ಜೋಸೆಫ್ ವಂದಿಸಿದರು. ಶಿಕ್ಷಕಿ ಶಾರದಾ ಹೆಗಡೆ ಪ್ರಾರ್ಥಿಸಿ ಸುದೀಶ್ ನಾಯ್ಕ ಮತ್ತು ವಿನಾಯಕ್ ನಾಯ್ಕ ಮೂರ್ಕಣಿ ಕಾರ್ಯಕ್ರಮ ನಿರ್ವಹಿಸಿದರು. ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆದ ಕದಂಬೋತ್ಸವ ನಿಮಿತ್ತ ಮಧುಕೇಶ್ವರ ದೇವಾಲಯದಿಂದ ಮಯೂರವರ್ಮ ವೇದಿಕೆಯವರೆಗೆ ಸಾಂಸ್ಕೃತಿಕ ನಡಿಗೆ ಭಾನುವಾರ ಸಂಯೋಜಿಸಿತ್ತು. ಸಾಂಸ್ಕೃತಿಕ ನಡಿಗೆ ಆರಂಭಗೊಳ್ಳುವ ಮುನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಅವರು ಮಾತನಾಡಿ, ಇಂತಹ ನಡಿಗೆಯ ಮೂಲಕ ನಾವು ಈ ಕದಂಬೋತ್ಸವದಲ್ಲಿ ಜನ ಸಮುದಾಯವನ್ನು ಮತ್ತಷ್ಟು ಒಳಗೊಳಿಸಲು ಸಾಧ್ಯವಾಗಿದೆ. ಇನ್ನು ಮುಂದೆ ಕದಂಬೋತ್ಸವದಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ನಡಿಗೆ ಎಂಬ ಹೊಸ ಪರಂಪರೆ ಆರಂಭವಾಗುತ್ತಿರುವುದು ಮತ್ತಷ್ಟು ಬಲ ಬರಲಿದೆ ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅರವಿಂದ್ ಕರ್ಕಿಕೋಡಿ ಮಾತನಾಡಿ, ಕನ್ನಡ ನೆಲ ಮತ್ತು ಭಾಷೆಯ ಜಾಗೃತಿ ಕೇವಲ ಗರ್ಜನೆಯಿಂದ ಸಾಧ್ಯವಾಗುವುದಿಲ್ಲ. ಬದಲಾಗಿ ಕದಂಬೋತ್ಸವದಂತಹ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಹಮ್ಮಿಕೊಂಡಿರುವ ಈ ಸಾಂಸ್ಕೃತಿಕ ನಡಿಗೆ ಕನ್ನಡ ನಾಡಿಗೆ ಬಹುದೊಡ್ಡ ಶಕ್ತಿ ತುಂಬುತ್ತದೆ. ಇಂದು ಕನ್ನಡ ನಾಡಿನ ಅಸ್ಮಿತೆ
ಉಳಿಸಿಕೊಳ್ಳುವುದರ ಜೊತೆಗೆ ಕನ್ನಡಿಗರ ಕನ್ನಡತನ ಉಳಿಸಿಕೊಳ್ಳುವುದು ಕೂಡ ಬಹುದೊಡ್ಡ ಸವಾಲಿನ ಸಂಗತಿ. ಇದಕ್ಕೆಲ್ಲ ಈ ನೆಲದಲ್ಲಿ ಹುಟ್ಟಿಕೊಂಡ ಸಾಂಸ್ಕೃತಿಕ ನಡಿಗೆ ಬಹುದೊಡ್ಡ ಧ್ವನಿ ಮೂಡಿಸುತ್ತದೆ ಎಂದು ಹೇಳಿದರು. ಕದಂಬ ಸೈನ್ಯದ ಸ್ಥಳೀಯ ಸಂಚಾಲಕ ಉದಯ್ ಕಾನಳ್ಳಿಯವರು ಕದಂಬರ ಮೊದಲ ರಾಜಧಾನಿ ಬನವಾಸಿಯ ಬಗ್ಗೆ ಏನೇ ಚಳುವಳಿ ನಡೆದರೂ ಈ ನೆಲದ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ಹೇಳಿದರು. ಈ ಸಾಂಸ್ಕೃತಿಕ ನಡಿಗೆಯಲ್ಲಿ ಕಾರವಾರ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ನಾಗರಾಜ್ ಹರಪನಹಳ್ಳಿ, ಯಲ್ಲಾಪುರ ತಹಶೀಲ್ದಾರ್ ಡಿಜಿ ಹೆಗಡೆ, ಮಧುಕೇಶ್ವರ ದೇವಸ್ಥಾನದ ಅಧ್ಯಕ್ಷ ರಾಜಶೇಖರ್ ಒಡೆಯರ್, ಮಾಜಿ ಅಧ್ಯಕ್ಷ ಟಿಜಿ ನಾಡಿಗೇರ್, ಶಿವಾನಂದ್ ದೀಕ್ಷಿತ್, ಕವಯತ್ರಿ ಶೋಭಾನಾಯ್ಕ್ ಹಿರೇಕೈ, ರವೀಂದ್ರನಾಯ್ಕ್ ಕಂಡ್ರಾಜಿ, ಕದಂಬ ಕಲಾ ವೇದಿಕೆಯ ಅಧ್ಯಕ್ಷ ರತ್ನಾಕರ್ ಶಿರ್ಸಿ, ಧ್ರುವತಾರೆ ವೇದಿಕೆ ಅಧ್ಯಕ್ಷ ಎಚ್ ಗಣೇಶ್, ಮಂಗಳಾ ದಾವಣಗೇರಿ, ಮಹೇಶ್ ದಾವಣಗೇರಿ, ಸಾಯಿರಾಮ್ ಕಾನಳ್ಳಿ, ಅರವಿಂದ್ ಬಳಗಾರ್, ಅಕ್ಷಯ್ ಶೆಟ್ಟಿ, ಹೇಮಲತಾ ನಾಯ್ಕ್ ಮುಂಡ್ಗೋಡ್, ಗೋಪಾಲ್ ಸದಾಶಿವಳ್ಳಿ, ಶಿವಕುಮಾರ್ ಒಡೆಯರ್, ಉದಯ್ ಚಂಪದ, ವಿಶ್ವೇಶ್ವರ್ ಭಟ್, ರವಿ ಕೋಳೇಕರ್ ಮುಂತಾದವರು ಪಾಲ್ಗೊಂಡಿದ್ದರು. ಈ ನಡಿಗೆಯಲ್ಲಿ ನೂರಾರು ಜನರು ಉತ್ಸಾಹದಿಂದ ಕನ್ನಡದ ಘೋಷಣೆ ಕೂಗುತ್ತಾ ಅಭಿಮಾನದಿಂದ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಹೊನ್ನಾವರದ ಮೂಡುಗಣಪತಿ ಸಭಾಭವನದಲ್ಲಿ ಲಿಂಗರಾಜ್ ಬುವಾ ಯರಗುಪ್ಪಿ ಸಂಗೀತ ಪ್ರಶಸ್ತಿಯನ್ನು ಖ್ಯಾತ ತಬಲಾ ಕಲಾವಿದ ಪಂಡಿತ್ ರವೀಂದ್ರ ಯಾವಗಲ್ ಇವರಿಗೂ, ಯುವ ಪುರಸ್ಕಾರವನ್ನು ಶ್ರೀಮತಿ ರೇಷ್ಮಾ ಭಟ್ ಮತ್ತು ವಿನಾಯಕ್ ಹೆಗಡೆ ಮುತ್ಮೂರುಡು ಇವರಿಗೆ ಪ್ರದಾನ ಮಾಡಲಾಯಿತು. ಪಂಡಿತ್ ಲಿಂಗರಾಜ್ ಬುವಾ ಯರಗುಪ್ಪಿ ಸಂಗೀತ ಪ್ರತಿಷ್ಠಾನ ಹೊನ್ನಾವರ ಇದರ ವತಿಯಿಂದ ಭಾನುವಾರ ಇಲ್ಲಿ ನಡೆದ ಪಂಡಿತ್ ಲಿಂಗರಾಜ್ ಬುವಾ ಯರಗುಪ್ಪಿ ಹಾಗೂ ರಾಮಪ್ಪ ವೈ ಹುಗ್ಗಣ್ಣವರ್ ಅವರ ಸ್ಮರಣೆಯಲ್ಲಿ ನಾದ ಸಮ್ಮಾನ ಕಾರ್ಯಕ್ರಮ ಜರುಗಿತು. ಅತಿಥಿಗಳಾಗಿ ಪಾಲ್ಗೊಂಡ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಆಶೀರ್ವಚನ ನೀಡಿ, ಸಂಗೀತದ ಸಪ್ತ ಸ್ವರಗಳು ವೇದಮೂಲದ್ದು, ಸಂಗೀತ ದೇವತಾರಾಧನೆಯ ಒಂದು ಪ್ರಶಸ್ತ ಮಾರ್ಗ, ಜೊತೆಯಲ್ಲಿ ಇತರರನ್ನು ದೈವಿ ಸಾನ್ನಿಧ್ಯಕ್ಕೆ ಒಯ್ಯುವ ಕೆಲಸವನ್ನು ಕಲಾವಿದ ಮಾಡಿ ಕೇಳುಗರಿಗೂ ದೇವರ ದರ್ಶನ ಮಾಡಿಸುತ್ತಾರೆ, ಬದುಕಿನ ಹಲವು ಮಜಲುಗಳಲ್ಲಿ ಕಷ್ಟಗಳನ್ನು ದಾಟಿ ಬರಲು ಸಂತೋಷವನ್ನು ಹಂಚಿಕೊಳ್ಳಲು ಸಂಗೀತ ಒಂದು ಸಾತ್ವಿಕ ಶ್ರೇಷ್ಠ ಮಾಧ್ಯಮವಾಗಿದೆ. ಆಗಿ ಹೋದ ಹಿರಿಯ ಕಲಾವಿದರ ಹೆಸರಿನಲ್ಲಿ ಇಂದಿನ ಪ್ರಸಿದ್ಧರಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ಮತ್ತು ಯುವಕರಿಗೆ ಪ್ರೋತ್ಸಾಹ ನೀಡುವುದು ಕಲಾ ಪರಂಪರೆಯನ್ನು ಮುಂದುವರಿಸಲು ಅವರು ಉತ್ಸುಕರಾಗಲಿ. ಇಂತಹ ಸಮಾರಂಭವನ್ನು ಏರ್ಪಡಿಸಿದ ಪಾಲ್ಗೊಂಡ ಎಲ್ಲರಿಗೂ ಸಂಗೀತ ದೇವತೆ ಕರುಣಿಸಲಿ ಎಂದರು. ಹೀಗೆ ಗುರುಗಳನ್ನು ಅನೇಕ ರೀತಿಯಾಗಿ ವರ್ಣಿಸಿದ್ದಾರೆ. ಅಂತಹ ಕೆಲಸವನ್ನು ಅಶೋಕ್ ಹುಗ್ಗಣ್ಣವರು ಪ್ರತಿ ವರ್ಷ ನಡೆಸ್ತಾ ಬಂದು ಇವರು ಸಹ ತಮ್ಮ ವೃತ್ತಿಯನ್ನು ನಡೆಸ್ತಾ ಇರತಕ್ಕಂತಹ ಒಂದು ಕ್ಷೇತ್ರದಲ್ಲಿ ತಮ್ಮೆಲ್ಲ ಶಿಷ್ಯಗಳನ್ನು ಒಟ್ಟುಗೂಡಿಕೊಂಡು ಇದನ್ನು ನೆರವೇರಿಸಿದ್ದಾರೆ. ಇದು ಶ್ಲಾಘನೀಯ ಮತ್ತು ಸಂತೋಷದಾಯಕವಾಗಿರತಕ್ಕಂತಹ ಒಂದು ಸಂದರ್ಭ ಎನ್ನುವಂತಹದನ್ನು ಪ್ರಶಸ್ತಿ ಸನ್ಮಾನಗಳ ಸ್ವರೂಪ ಮತ್ತು ಮೊತ್ತಕ್ಕಿಂತ ಅದರ ಹಿಂದಿನ ಪ್ರೀತಿ ಹಾಗೂ ಪರಂಪರೆ ಮುಖ್ಯ ಎಂದು ಪ್ರಶಸ್ತಿ ಸ್ವೀಕರಿಸಿದ ಹೆಸರಾಂತ ತಬಲಾವಾದಕ ಪಂಡಿತ್ ರವೀಂದ್ರ ಯಾವಗಲ್ ಹೇಳಿದರು. ಉದ್ಯಮಿ ಹಾಗೂ ಎಂಪಿಇ ಸೊಸೈಟಿಯ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಸಾಧನೆಯ ಹಿಂದಿರುವ ತಂದೆ ತಾಯಿ ಹಾಗೂ ಗುರುವನ್ನು ಸದಾ ಸ್ಮರಿಸಿಕೊಳ್ಳುವ ಭಾರತೀಯ ಪರಂಪರೆ ಹಾಗೂ ಅನೇಕ ಕಲಾವಿದರನ್ನು ಪ್ರೋತ್ಸಾಹಿಸುವ ಹಾಗೂ ಸಂಗೀತ ಕ್ಷೇತ್ರ ಪರಿಚಯಿಸುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಉತ್ತಮ ಕಾರ್ಯ ಎಂದರು. ಕಲಾವಿದರಿಗೆ ಇಷ್ಟೊಂದು ಬೆಳೆಯುವ ಮಕ್ಕಳಿಗೆ ಬೆಳೆಯುವ ಸಂಗೀತಗಾರರಿಗೆ ಅವಕಾಶ ಕೊಟ್ಟಿದೆ ಅಂದರೆ ಅವರ ಶಿಷ್ಯರು ಎಷ್ಟೊಂದು ಸಾಧನೆ ಮಾಡಿರೋದನ್ನ ತಾವು ಒತ್ತುಕೊಳ್ಬೇಕು. ಹಾಗೆ ಇವತ್ತು ರೇಷ್ಮಾ ಅವರನ್ನು ಕೂಡ ಸನ್ಮಾನ ಮಾಡಿದಾಗ ಅವರ ತಂದೆ ತಾಯಿಗಳಿದ್ದಾರೆ, ಅವರಿಗೆ ಎಷ್ಟು ಸಂತೋಷ ಆಗಬೇಕು. ಯಾಕೆಂದ್ರೆ ಅವರು ಕೂಡ ಅವರ ಸಾಧನೆಯನ್ನು ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ನಮಗೆ ಎಲ್ಲೋ ಪತ್ರಿಕೆಯಲ್ಲಿ ಕೆಲವು ಬರುವುದಿಲ್ಲ ಅಂದರೆ ಕೆಲವೊಂದು ಅವರು ಹಾಕುವ ಅಭ್ಯಾಸ ಇರಬೇಕು. ಇಂತಹ ಕಾರ್ಯಕ್ರಮಗಳು ಆದಾಗ ನಮಗೆ ಇವೆಲ್ಲ ಗಮನಕ್ಕೆ ಬರ್ತದೆ. ಹಾಗಾಗಿ ಇವರನ್ನ ಇವತ್ತು ಸನ್ಮಾನ ಮಾಡುವ ಉದ್ದೇಶ ಅಂದರೆ ಹೀಗೆ ಹಲವಾರು ಸಂಗೀತಗಾರರು ನಾಡಿಗೆ ಬರಬೇಕು, ತಮ್ಮನ್ನು ಪರಿಚಯಿಸಿಕೊಳ್ಬೇಕು, ಈ ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋ ಉದ್ದೇಶವೇ ಇವತ್ತು ಸನ್ಮಾನ ಮಾಡುವಂತ ಕೆಲಸ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ತಂದೆ ತಾಯಿಯವರು ನಮಗೆ ಜನ್ಮವನ್ನು ನೀಡ್ತಾರೆ. ಈಗ ನಾವೆಲ್ಲ ಇವತ್ತು ಹೊಸ ಹೊಸ ಬಟ್ಟೆಗಳನ್ನು ಹಾಕು ಬಂದಿದ್ದೇವೆ. ಈ ಬಟ್ಟೆ ವಿನ್ಯಾಸ ಮಾಡುವಾಗ ಒಂದು ಸಣ್ಣ ಸೂಜಿ ಬಹಳ ಕೆಲಸ ಮಾಡಬೇಕು. ಒಂದು ಸಣ್ಣ ಸೂಜಿ ಇದ್ದರೆ ಬಟ್ಟೆ ವಿನ್ಯಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟೊಂದು ಅಂದದ ಬಟ್ಟೆಯನ್ನು ನಾವು ಹಾಕೊಳ್ಳುವಾಗ
ಒಂದು ಸಣ್ಣ ಸೂಜಿ ಎಲೆ ಮನೆಯ ತಾಯಿ ಅಂತ ಕೆಲಸ ಮಾಡಿದಾಗ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ನಮಗೆ ವಿದ್ಯೆ ನೀಡಿದಂಥ ಗುರುಗಳು ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸಿಗೆ ಯಾವ ರೀತಿಯ ಪಾತ್ರವನ್ನು ವಹಿಸಿದಂಥವರೆಲ್ಲ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ಯಕ್ಷಗಾನ ಹಾಗೂ ಸಂಗೀತ ಕಲಾವಿದರು ಉತ್ತರ ಕನ್ನಡ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿಸಿದ್ದಾರೆ. ಕಲೆಯನ್ನು ವೃತ್ತಿಯಾಗಿಸಿಕೊಂಡರೆ ಜೀವನ ನಿರ್ವಹಣೆ ಕಷ್ಟವಾಗುತ್ತದೆ ಎಂದರು. ಬಂದ್ರೆ ಹೊನ್ನಾವರ ತಾಲೂಕಿಗೆ ವಿಶೇಷವಾದಂಥ ಒಂದು ಕಲಾ ಪರಂಪರೆ, ಒಂದು ಯಕ್ಷಗಾನ ಇತ್ತು, ಸಂಗೀತ ಕಲಾ ಪರಂಪರೆ ಇದೆ. ನಲ್ಬಾರ್ ಗೋವಿಂದರು ಗಣವನ್ನು ಕೂಡ ಪರಿಚಿಸುವವರು ಕರ್ಕೊಂಡು ನೂರಾರು ಕಲಾವಿದರನ್ನ ದೊಡ್ಡ ಕಲಾ ಪುರಾಣಿ ಪಟ್ಟಂತವ್ರನ್ನ ಕರ್ಕೊಂಡು ಬಂದು ನಲ್ಬಾರ್ ಗೋವಿಂದರು ತಮ್ಮ ಮಕ್ಕಳಿಗೆ ಸಂಗೀತ ಪಾಠ ಕೊಡ್ತೀವಿ. ಅವರೆಲ್ಲ ದೊಡ್ಡ ಕಲಾವಿದರಾಗಿದ್ದಾರೆ. ಉಪಯೋಗ ಬಂದ್ರೆ ಹೊನ್ನಾವರ ಕಾಲೇಜಿಗೆ ಬಂದ್ರೆ ದೊಡ್ಡ ಸ್ವಂತ ಪಿ ಸಿ ಎಫ್ ಪ್ರಿನ್ಸಿಪಾಲ್ ಆಗಿದ್ದಾಗ ರಾಜೀವ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬೇಕಪ್ಪ ಸಂಗೀತ ಅಂದ್ರೆ ಜೀವದ ಜೀವಾಳ ಮನುಷ್ಯನ ಉಳಿಸೋದು ಬದುಕೋದು ಅನ್ನುವಂತ ಮಾತ್ರ ಸಂಗೀತ ಸಂಗೀತ ಯಾಕೆ ಇದ್ದಾರೆ ಅನ್ನೋ ಕಾಲದಲ್ಲಿ ಮಾನ್ಯ ರಾಜೀವ್ ಪುರಂದರನ್ನೇ ಕರ್ಕೊಂಡು ಬಂದು ಅವರೊಂದು ಶಿಕ್ಷಣ ತಯಾರು ಮಾಡಿದ್ರು, ಗೋವಿಂದರ ಒಂದು ಶಿಕ್ಷಣ ತಯಾರು ಮಾಡಿದ್ರು. ಅದು ಹಾಗೆ ಮುಂದಿನ ಶನು ಭಟ್ರು ಕಲಾಸಂಗ ಮಾಡೋಕ್ಕೆ ಇಡೀ ಜಿಲ್ಲೆ ತುಂಬ ಸಂಗೀತ ಕಾರ್ಯಕ್ರಮವನ್ನು ಮಾಡೋಕ್ಕೆ ಕಲಿಸೋದಕ್ಕೆ ಸಂಗೀತ ಪ್ರಚಾರ ಆಗೋದಕ್ಕೆ ಕಾರಣವಾಗಿ ಇಂಥ ಕಲಾವಿದ ವಿಭಿನ್ನ ಕಲಾವಿದರು ಹೊನ್ನಾವರ ಕಾಲೇಜಿಗೆ ಒಂದು ಕಾಲೇಜು ಕೂಡ ಅಧ್ಯಕ್ಷರಾದ ಗಟ್ಟಿ ಅವರು ಮುಂದಿದ್ದಾರೆ, ಅವರಿಗೂ ಕೂಡ ಸಂತೋಷ ಆಗಿದೆ. ನಮ್ಮ ಕ್ಲಾಸಿನ ವಿದ್ಯೆ ಆಗಿದೆ ಇಡೀ ಒಂದು ಕಲಾ ಜಗತ್ತಿಗೆ ನಮ್ಮ ಸಂಸ್ಥೆಯಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ವಿಜ್ಞಾನ ಅಂತಕ್ಕಂಥ ಒಂದು ಅಭಿಮಾನ ಪಡ್ತಕ್ಕಂಥ ಸಂಗತಿ. ಆದ್ರಿಂದ ಉಭಯವರು ಶ್ರೀಮತಿಯವರು ಮಗ ಕೂಡ ಇವತ್ತು ದೊಡ್ಡ ಕಲಾವಿದರು ಬೆಳೀತಾ ಇದೆ. ರೇಷ್ಮಾ ಭಟ್ ಮತ್ತು ವಿನಾಯಕ್ ಹೆಗಡೆ ನಾದನಮನ ಸಲ್ಲಿಸಿದರು. ರವೀಂದ್ರ ಯಾವಗಲ್ ತಬಲಾ ಸೋಲು ನುಡಿಸಿದರು. ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮತ್ತು ಪ್ರೊಫೆಸರ್ ನಾಗರಾಜ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಬೆಳಗ್ಗೆಯಿಂದ ಕಲಾವಿದರಾದ ಶ್ರೀಧರ್ ಹೆಗಡೆ ಕಲ್ಬಾಗ್, ತಾರಾ ಜಿ ಭಟ್ ಹೊನ್ನಾವರ್, ಎಂಎಸ್ ಭಟ್ ಆಲೇಖ್, ಶಿವಾನಂದ್ ಭಟ್ ಹಡಿಂಬಾಳ್, ವಿಶ್ವೇಶ್ವರ್ ಭಟ್ ಕರ್ವಾ, ರಮ್ಯಾ ಭಟ್ ಮೂರೂರ್, ಋತು ಬಳಗಾರ್ ಕುಮಟಾ, ವಿನಾಯಕ್ ಹುಗ್ಗಣ್ಣವರ್ ಹೊನ್ನಾವರ್, ಅನಿರುದ್ಧ ಐತಾಳ್ ಬೆಂಗಳೂರು, ರಾಮಚಂದ್ರ ಭಟ್ ಒಂದೂರು ಗಾಯನ ಪ್ರಸ್ತುತಪಡಿಸಿದರು. ಸುಧೀರ್ ಹೆಗಡೆ ಕಾನ್ಮೂಲೆ ಕೊಳಲು ಹಾಗೂ ಎನ್ಎಸ್ ಹೆಗಡೆ ಹಿರೇಮಕ್ಕಿ, ಜಿಕೆ ಹೆಗಡೆ ಹರಿಕೇರಿ, ರಾಜು ಹೆಬ್ಬಾರ್ ಕರ್ಕಿ, ಅಲ್ಲಮಪ್ರಭು ಕಡ್ಕೋಳ್, ಎನ್ಜಿ ಅನಂತಮೂರ್ತಿ ಗುಣವಂತೆ, ಶೇಷಾದ್ರಿ ಅಯ್ಯಂಗಾರ್ ಮಂಕಿ, ಗಣೇಶ್ ಭಾಗವತ್ ಗುಣ್ಕಲ್, ಎನ್ಜಿ ಹೆಗಡೆ ಕಪ್ಪೆಕೆರೆ, ಗಣಪತಿ ಹೆಗಡೆ ಹರಿಕೇರಿ, ಗುರುರಾಜ್ ಹೆಗಡೆ ಆಡುಕಳ್ ಹಾಗೂ ಅಕ್ಷಯ್ ಭಟ್ ಅಂಸಳ್ಳಿ ತಬಲಾದಲ್ಲಿ ಸಾಥ್ ನೀಡಿದರು. ಪ್ರಕಾಶ್ ಹೆಗಡೆ ಯಡಳ್ಳಿ, ಸುರೇಶ್ ಭಟ್ ಕಡ್ತೋಕ, ಗೌರೀಶ್ ಯಾಜಿ ಕೂಜಳ್ಳಿ, ಪ್ರಸನ್ನ ವೈದ್ಯ ಯಲ್ಲಾಪುರ್, ಮಹೇಶ್ ಭಟ್ ಕಲ್ಲಳ್ಳಿ, ಹರಿಶ್ಚಂದ್ರ ನಾಯ್ಕ ಇಡುಗುಂಜಿ, ಚಂದ್ರಶೇಖರ್ ಹಿರೇಮಠ್ ಹುಬ್ಬಳ್ಳಿ ಹಾಗೂ ಮಾರುತಿ ನಾಯ್ಕ ಇಡುಗುಂಜಿ ಸಂವಾದಿನಿಯಲ್ಲಿ ಸಹಕರಿಸಿದರು. ವೈಲಿನ್ ಲೆಹರಾದಲ್ಲಿ ಶ್ರೀ ರಂಜನ್ ಬೇವರ ಸಹಕರಿಸಿದರು. ಬೆಳಕನ್ನು ನೀಡುತ್ತದೆ. ದೀಪವನ್ನು ಪಡೆದ ನೀವು ನಿಮ್ಮಲ್ಲಿ ವಿದ್ಯಾರ್ಥಿ ಜೀವನಕ್ಕೆ ಮಾರಕವಾಗಬಲ್ಲ ದುರ್ಗುಣಗಳನ್ನು ಸುಟ್ಟು ಶಿಸ್ತು, ಸಂಯಮ,
ಸಮಯ ಪಾಲನೆಯಂತಹ ಉತ್ತಮ ಗುಣಗಳೊಂದಿಗೆ ಭವಿಷ್ಯವನ್ನು ಪ್ರಕಾಶಮಾನವಾಗಿಸಿಕೊಳ್ಳಿ ಎಂದು ಪರಮ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರು ಶ್ರೀ ಮಾರುತಿ ರೆಸಿಡೆನ್ಸಿಯಲ್ ಸ್ಕೂಲ್ನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ದೀಪದಾನ ಕಾರ್ಯಕ್ರಮದ ಆಶೀರ್ವಚನದಲ್ಲಿ ವಿದ್ಯಾರ್ಥಿಗಳನ್ನು ಹರಸಿದರು. ಶ್ರೀ ಮಾರುತಿ ರೆಸಿಡೆನ್ಸಿಯಲ್ ಸ್ಕೂಲ್ ಬಂಗಾರಮಕ್ಕಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ದೀಪದಾನ ಕಾರ್ಯಕ್ರಮವನ್ನು ದಿನಾಂಕ 9/2/2020 ಏರ್ಪಡಿಸಲಾಗಿತ್ತು. ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಮಾರುತಿ ಗುರೂಜಿಯವರು, ಕಾರ್ಯದರ್ಶಿಗಳಾದ ಶ್ರೀಮತಿ ಅರ್ಪಿತಾರವರು, ಪ್ರಾಚಾರ್ಯರಾದ ವಿಠಲ್ ನಾಯ್ಕ್, ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಹೆಗಡೆ, ಪಿಟಿಎ ಉಪಾಧ್ಯಕ್ಷರಾದ ನರೇಂದ್ರ ನಾಯ್ಕ್, ಪಿಟಿಎ ಕಾರ್ಯದರ್ಶಿಗಳಾದ ಸಂತೋಷ್ ಪೈ, ವೆಂಕಟೇಶ್ ನಾಯ್ಕ್, ಶಿಕ್ಷಕರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪರಮ ಪೂಜ್ಯ ಮಾರುತಿ ಗುರೂಜಿಯವರು ಶಾರದಾದೇವಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ಮುಕ್ತ ಮನಸ್ಸಿನಿಂದ ಅಭಿವ್ಯಕ್ತಪಡಿಸಿದರು. 9ನೇ ತರಗತಿ ವಿದ್ಯಾರ್ಥಿಗಳು ನೃತ್ಯದ ಮೂಲಕ ಮನರಂಜನೆಯನ್ನು ನೀಡಿದರು. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ತಮ್ಮ ಮಾತುಗಳಲ್ಲಿ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ, ಅವರ ಗುರಿಯ ದಿಕ್ಕಿನ ಬಗ್ಗೆ ತಿಳಿಸಿದರು. ವಿದ್ಯಾರ್ಥಿ ಜೀವನದ ಮಹತ್ವವನ್ನು ತಿಳಿಸಿ ಆದರ್ಶ ವ್ಯಕ್ತಿಗಳಾಗಿ ಬದುಕಿ ಹೆತ್ತವರಿಗೂ ಶಿಕ್ಷಣ ಸಂಸ್ಥೆಗೂ ಕೀರ್ತಿ ತರುವಂತವರಾಗಿ ಎಂದು ಹಾರೈಸಿದರು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಅನ್ಯೋನ್ಯತೆಯಿಂದ ಕೂಡಿದ್ದು ಬೀಳ್ಕೊಡುಗೆಯ ಕ್ಷಣ ನೆನೆದು ಒಮ್ಮೆ ಎಲ್ಲರೂ ಭಾವಪರವಶರಾದರು. 9ನೇ ತರಗತಿಯ ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳಿಂದ ದೀಪದಾನವನ್ನು ಪಡೆದರು. ವಿದ್ಯಾರ್ಥಿಗಳಾದ ಕುಮಾರ್ ಶ್ರೀರಾಮ್ ಹಾಗೂ ಕುಮಾರ್ ಸಂಜೀವ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಶಿಕ್ಷಕಿ ಕುಮಾರಿ ಸಂಗೀತಾ ನಾಯ್ಕ್ ಸರ್ವರನ್ನು ಸ್ವಾಗತಿಸಿದರು. ಶಿಕ್ಷಕಿ ಭಾಗ್ಯಶ್ರೀ ನಾಯ್ಕ್ ವಂದಿಸಿದರು. ಕಾರ್ಯಕ್ರಮವು ಸುಂದರವಾಗಿ ಮೂಡಿಬಂದಿತು. ಭಾಗ ಉಪ ಪೊಲೀಸ್ ಅಧೀಕ್ಷಕರ ಸ್ಥಾನಕ್ಕೆ ಭಾನುವಾರದಂದು ನೂತನ ಡಿವೈಎಸ್ಪಿಯಾಗಿ ತುಮಕೂರು ಮೂಲದ ಚಿಕ್ಕಬಳ್ಳಾಪುರದ ಪ್ರೊಬೇಷನರಿ ಡಿವೈಎಸ್ಪಿ ಗೌತಮ್ ಕೆಸಿಯವರು ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿಂದಿನ ಉಪವಿಭಾಗದ ಎಎಸ್ಪಿ ನಿಖಿಲ್ ಬಿಯವರು 4 ತಿಂಗಳ ತರಬೇತಿಯಲ್ಲಿದ್ದು ಅವರ ಸ್ಥಾನಕ್ಕೆ ಪ್ರಭಾರಿಯಾಗಿ ಡಿವೈಎಸ್ಪಿ ಅರವಿಂದ್ ಕಲ್ಗುಚ್ಚಿಯವರು ನೇಮಕಗೊಂಡಿದ್ದರು. ಈಗ ಇವರ ಹುದ್ದೆಗೆ ಭಾನುವಾರದಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರೊಬೇಷನರಿ ಡಿವೈಎಸ್ಪಿಯಾಗಿದ್ದ ಗೌತಮ್ ಕೆಸಿಯವರು ನೇಮಕಗೊಂಡಿದ್ದಾರೆ. ಪ್ರಭಾರಿ ಡಿವೈಎಸ್ಪಿ ಅರವಿಂದ್ ಕಲ್ಗುಚ್ಚಿಯವರು ನೂತನ ಪ್ರೊಬೇಷನರಿ ಡಿವೈಎಸ್ಪಿ ಗೌತಮ್ ಕೆಸಿಯವರಿಗೆ ಅಧಿಕಾರ ಹಸ್ತಾಂತರಿಸಿದರು. 2017ರಲ್ಲಿ ಮೈಸೂರಿನಲ್ಲಿ ತರಬೇತಿ ಮುಗಿಸಿ 2019ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊಬೇಷನರಿ ಎಎಸ್ಪಿಯಾಗಿ ನೇಮಕಗೊಂಡಿದ್ದರು. ಚಿಂತಾಮಣಿ ಗ್ರಾಮಾಂತರ ವೃತ್ತದ ಪ್ರಭಾರ ಪ್ರೊಬೇಷನರಿ ಡಿವೈಎಸ್ಪಿ ಗೌತಮ್ ಕೆಸಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಪ್ರೊಬೇಷನರಿ ಅವಧಿಯಲ್ಲಿಯೇ ಭಟ್ಕಳ ಉಪವಿಭಾಗದ ಡಿವೈಎಸ್ಪಿಯಾಗಿ ನೇಮಕಗೊಂಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ನೂತನ ಎಎಸ್ಪಿ ಗೌತಮ್ ಕೆಸಿ ಹಿಂದೆ ಭಟ್ಕಳಕ್ಕೆ ನೇಮಕಗೊಂಡಿದ್ದು ಮುಂದಿನ ದಿನದಲ್ಲಿ ಪ್ರತಿ ಠಾಣೆಗೂ ಭೇಟಿ ನೀಡಲಿದ್ದೇನೆ. ಭಟ್ಕಳ ಪಟ್ಟಣದ ಬಗೆಗಿನ ಮಾಹಿತಿ ತಿಳಿದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿದ್ದೇನೆ. ಪಟ್ಟಣದ ಎಲ್ಲಾ ಸಾರ್ವಜನಿಕರ ಸಹಕಾರ, ಮಾಧ್ಯಮದವರ ಸಹಕಾರ ಪೊಲೀಸ್ ಇಲಾಖೆಯೊಂದಿಗೆ ಇರಬೇಕು ಎಂದು ಹೇಳಿದರು. ಟ್ರೈನಿಂಗ್ 19 ಚಿಕ್ಕಬಳ್ಳಾಪುರ ಟ್ರೈನಿಂಗ್, ಆಮೇಲೆ ನಿಖಿಲ್ ಸರ್ 4 ಮಂತ್ಸ್ಗೆ ಹೈದರಾಬಾದ್ ಟ್ರೈನಿಂಗ್ ಹೋಗಿದ್ದಾರೆ. ಸೊ ಆ ಟ್ರೈನಿಂಗ್ ಟೈಮಲ್ಲಿ ಪರ್ಪಸ್ಗೋಸ್ಕರ ನಾನು ಅಂದರೆ ಅವ್ರು 4 ಮಂತ್ಸ್ ಟ್ರೈನಿಂಗ್ ಆದಮೇಲೆ ಅದು ಅದು ಬಿಟ್ಟಿದ್ದಾರೆ, ಬರ್ತೀನಿ ಅಂತ ಗೊತ್ತಿಲ್ಲ. ಮೊನ್ನೆ ಜಸ್ಟ್ ಹೇಳಿದ್ರು ಸರ್ ಕೇಸಸ್ ಇರ್ಬೋದು, ಯಾವ್ದೇನು ಪೆಂಡಿಂಗ್ ಕೇಸಸ್ ಇರ್ಬೋದು, ಯಾವ ಥರ ಒಂದು ಪರ್ಟಿಕ್ಯುಲರ್ ಸ್ಟೇಷನಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸಸ್ ಇರ್ತದೆ, ಅದಕ್ಕೆ ಪಟ್ಟ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಹೊಸದಲ್ಲ, ಇವಾಗ ಜಸ್ಟ್ ಬಂದಿರೋದು. ಪ್ರತಿ ಸ್ಟೇಷನನ್ನು ವಿಸಿಟ್ ಮಾಡಿ ನಂತರ ಜಸ್ಟ್ ಕೆಟ್ಟ ಸಮಾಜದ ಸ್ವಾಭಿಮಾನ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿ 2 ವರ್ಷಗಳ ಅತ್ಯಲ್ಪ ಅವಧಿಯಲ್ಲಿ ಅಂದಾಜು 4 ಕೋಟಿ ವೆಚ್ಚದ ಸಮುದಾಯ ಭವನ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿರುವುದು ನಮಗೆಲ್ಲರಿಗೂ ಅತೀವ ಸಂತಸವನ್ನುಂಟು ಮಾಡಿದೆ. ಜಾತಿ ಧರ್ಮ ಎಂದು ಭೇದ ಮಾಡದೆ ಎಲ್ಲ ಸಮಾಜದವರ ಶ್ರಮದಿಂದ
ತಾಲೂಕಾ ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಫೆಬ್ರವರಿ 12ರಂದು ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ ಎಂದು ತಾಲೂಕಾ ಒಕ್ಕಲಿಗ ಅಧ್ಯಕ್ಷ ಟಿಜಿ ಗೌಡ ಮಾಹಿತಿ ನೀಡಿದರು. ಹೊನ್ನಾವರ ತಾಲೂಕಿನ ಕೆಳಗಿನೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ತಾಲೂಕಾ ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣೆಗೆ ಸಜ್ಜಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಜರುಗಲಿದ್ದು ಹಲವು ಗಣ್ಯರು ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿಜಿ ಗೌಡ ಮಾತನಾಡಿ, ತಾಲೂಕಾ ಒಕ್ಕಲಿಗರ ಸಂಘ ದಿವಂಗತ ಎಂಎಚ್ ಗೌಡರ ಅಧ್ಯಕ್ಷತೆಯಲ್ಲಿ ಅಡಿಗಲ್ಲು ಸಮಾರಂಭವನ್ನು ಪ್ರಾರಂಭಿಸಿದ ಬಳಿಕ ಕಾರ್ಯಾರಂಭಗೊಂಡು ಇದೀಗ ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪುಣ್ಯ ಕರಕಮಲಗಳಿಂದ 12ರಂದು ನೆರವೇರಲಿದೆ. ಈ ಸಂದರ್ಭದಲ್ಲಿ ಶ್ರೀರಾಮಕ್ಷೇತ್ರ ನಿತ್ಯಾನಂದನಗರ ಉಜಿರೆ ಇದರ ಪೀಠಾಧೀಶರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ಕರುಣಿಸಲಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲಾ ಶಾಖಾ ಮಠಾಧೀಶರಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ. ಆದಿಚುಂಚನಗಿರಿ ಶ್ರೀಮಠದ ಎಲ್ಲಾ ಶಾಖಾ ಮಠಾಧೀಶರು ಆಗಮಿಸಲಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು, ಮಾಜಿ ಶಾಸಕರಾದ ಅರಗ ಜ್ಞಾನೇಂದ್ರ ಅವರು, ಕುಮಟಾ ಹಾಗೂ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾದ ಶ್ರೀ ದಿನಕರ್ ಶೆಟ್ಟಿ ಮತ್ತು ಶ್ರೀ ಸುನೀಲ್ ನಾಯ್ಕ ಅವರು ಆಗಮಿಸಲಿದ್ದಾರೆ. ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಸಮುದಾಯ ಭವನ ನಿರ್ಮಾಣದಲ್ಲಿ ಸಮಾಜದ ಜೊತೆ ನಿಂತು ಸಹಕಾರ ನೀಡಿದ ಶ್ರೀ ಮಂಕಾಳ್ ಎಸ್ ವೈದ್ಯ ಅವರನ್ನು ಸನ್ಮಾನಿಸಲಾಗುವುದು. ಕರವೇ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ವಿವಿಧ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ. ಲೋಕಾರ್ಪಣಾ ಕಾರ್ಯಕ್ರಮದಂದು ಸುಮಾರು 15,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಮಾಡಲಾಗಿದೆ. ಬಂದವರೆಲ್ಲರಿಗೆ ಉಪಹಾರ, ಮಧ್ಯಾಹ್ನದ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗುವುದು. ತಾಲೂಕಿನ ಸಮಸ್ತ ಸಮಾಜ ಬಾಂಧವರು ಮತ್ತು ಎಲ್ಲಾ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮುದಾಯ ಭವನ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಬುಧವಾರ ದಿವಸ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಸಭಾಭವನ ಉದ್ಘಾಟನೆಗೊಳ್ಳಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು, ಮಠಾಧೀಶರು ಶ್ರೀರಾಮಕ್ಷೇತ್ರ ನಿತ್ಯಾನಂದ ನಗರ ಧರ್ಮಸ್ಥಳ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆ ಪೂಜ್ಯ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಂಡ್ಯ ಶಾಖಾ ಮಠ ಶಿವಮೊಗ್ಗ ಹಾಗೂ ಕುಮಟಾ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಅಶ್ವಥ್ ನಾರಾಯಣ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ ಎ ಟಿ ನಾರಾಯಣ್ ಗೌಡ್ರವರು, ತೀರ್ಥಹಳ್ಳಿ ಶಾಸಕರಾದ ಅರಗ ಜ್ಞಾನೇಂದ್ರ ಅವರು, ಕುಮಟಾ ಹಾಗೂ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಾದ ಶ್ರೀ ದಿನಕರ್ ಶೆಟ್ಟಿ ಮತ್ತು ಶ್ರೀ ಸುನೀಲ್ ನಾಯ್ಕ್ ಅವರು ಆಗಮಿಸಲಿದ್ದಾರೆ. ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರಗೌಡ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಗೆ ಆದಿಚುಂಚನಗಿರಿ ಸಂಸ್ಥಾನ ಮಠ 1988ರಲ್ಲಿ ಪಾದಾರ್ಪಣೆ ಮಾಡಿದಾಗಿನಿಂದ ಜಿಲ್ಲೆಯ ಒಕ್ಕಲಿಗರಲ್ಲಿ ಸಂಘಟನೆಯನ್ನು ಶಕ್ತಿಯನ್ನು ಸೃಷ್ಟಿಸಿ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಪರಿಶ್ರಮದ ಫಲವಾಗಿ ಜಿಲ್ಲೆಯಲ್ಲಿ ಒಕ್ಕಲಿಗ ಸಂಘಟನೆಗಳು ಹುಟ್ಟಿಕೊಂಡು ಕುಮಟಾದಲ್ಲಿಯೂ ಒಂದು ಸಮುದಾಯ ಭವನವನ್ನು ಸಜ್ಜಾಗಿಸಿದೆ. 28 ತಿಂಗಳಿನಲ್ಲಿ ಈ ಸಮುದಾಯ ಭವನವನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಗೆ ಎದುರಾಗುತ್ತಿದ್ದೇವೆ. ಈ ಸಮುದಾಯ ಭವನ ನಿರ್ಮಾಣದಲ್ಲಿ ಹಲವಾರು ದಾನಿಗಳು ನಮಗೆ ಸಹಾಯವನ್ನು ನೀಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ 50 ಲಕ್ಷ ರೂಪಾಯಿ, ತಾಲೂಕಾ ಪಂಚಾಯತ್ನಿಂದ 10 ಲಕ್ಷ ರೂಪಾಯಿ, ಶ್ರೀಮಠ 20 ಲಕ್ಷ ನೀಡಿದ್ದು, ಸಮಾಜ ಬಾಂಧವರು ಬೇರೆ ಬೇರೆ ಸಮಾಜದ ಗಣ್ಯರು ಕಡಿಮೆ ಅವಧಿಯಲ್ಲಿ ನಿರ್ಮಾಣ ಮಾಡಲು ಸಹಾಯ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಬೆಳಗ್ಗೆ 9 ಗಂಟೆಗೆ ಹೊನ್ನಾವರದಿಂದ ಬೈಕ್ ರ್ಯಾಲಿಯ ಮೂಲಕ ಕಾಸರಗೋಡುವರೆಗೆ ಕರೆತಂದು ನಂತರ ಅಲ್ಲಿಂದ ಪೂರ್ಣ ಕುಂಭ ಮೆರವಣಿಗೆಯ ಮೂಲಕ ಸಮುದಾಯ ಭವನಕ್ಕೆ ಸ್ವಾಗತಿಸಲಾಗುವುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಆಗಮಿಸಿ
ಸಹಕರಿಸುವಂತೆ ಕೋರಿದರು. ನಮಗೆ ನೀಡಿದ್ರಿಂದ ಈ ಒಂದು ಸಮುದಾಯ ಭವನ ಇಷ್ಟೊಂದು ಒಂದು ಕಡಿಮೆ ಅವಧಿಯಲ್ಲಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗಿದೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಜಿಲ್ಲೆಯಲ್ಲೇ ಒಂದು ಮಾದರಿ ಸಭಾ ಭವನವಾಗಿ ನಿರ್ಮಾಣವಾಗಲಿಕ್ಕೆ ನಮ್ಮ ಜೊತೆ ನಿರಂತರವಾಗಿದ್ದ ಶ್ರೀಮಠದ ಎಲ್ಲ ಸ್ವಾಮೀಜಿಗಳನ್ನು ಹಾಗೂ ಇಂಜಿನಿಯರ್ಗಳನ್ನು ನೆನೆಸುತ್ತಾ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಆ ಒಂದು ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಆಗಮಿಸುವ ಎಲ್ಲ ಒಕ್ಕಲಿಗ ಕುಲ ಬಾಂಧವರು ಹಾಗೂ ಇತರ ಎಲ್ಲ ಸಮಾಜದವರನ್ನು ಹಾಗೂ ಎಲ್ಲ ಅತಿಥಿ ಗಣ್ಯರನ್ನು ಒಂದು ಹೃದಯಪೂರ್ವಕವಾಗಿ ತಾಲೂಕು ಒಕ್ಕಲಿಗರ ಸಂಘ ಸ್ವಾಗತಿಸುತ್ತಾ ಕಾರ್ಯಕ್ರಮ ಇನ್ನೂ ಉತ್ತಮ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಬೇಡಿಕೊಳ್ತಾ ಇದ್ದೀನಿ. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ಗಣಪಯ್ಯಗೌಡ, ಉಪಾಧ್ಯಕ್ಷ ಮಾವಲಗೌಡ, ಪದಾಧಿಕಾರಿಗಳಾದ ತಿಮ್ಮಪ್ಪಗೌಡ, ರಾಮಗೌಡ, ಮಹೇಶ್ ಗೌಡ, ಗಣಪತಿ ಗೌಡ, ನಾರಾಯಣ್ ಗೌಡ ಮುಂತಾದವರು ಇದ್ದರು. ವಿಶ್ವ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಆರ್ಎನ್ಎಸ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕ ಮತ್ತು ತಾಲೂಕು ಆರೋಗ್ಯ ಶಿಕ್ಷಣ ಇಲಾಖೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಕರೋನಾ ವೈರಸ್ನಿಂದ ಬರುವ ರೋಗ ಮತ್ತು ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡುವ ಕಾರ್ಯಕ್ರಮ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣ ನಿರೀಕ್ಷಕರಾದ ಈರಯ್ಯ ದೇವಡಿಗ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕರೋನಾ ವೈರಸ್ ಬಗ್ಗೆ ಭಯಬೇಡ, ಎಚ್ಚರವಿರಲಿ ಎಂದು ಕರೋನಾ ವೈರಸ್ ಸೋಂಕಿನ ಲಕ್ಷಣ, ಕರೋನಾ ವೈರಸ್ ಹರಡುವ ರೀತಿ, ಸೋಂಕು ಪತ್ತೆ ಹಚ್ಚುವಿಕೆ, ಚಿಕಿತ್ಸೆ, ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಮಗ್ರವಾದ ವರದಿ ಮತ್ತು ತಿಳುವಳಿಕೆಯನ್ನು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಮಾಧವ್ ಪಿಯವರು ಎಲ್ಲರನ್ನೂ ಸ್ವಾಗತಿಸಿ ಉಪನ್ಯಾಸಕರಾದ ಗಣಪತಿ ಕಾಯ್ಕಿಣಿಯವರು ಧನ್ಯವಾದ ಸಮರ್ಪಿಸಿ ಉಪನ್ಯಾಸಕರಾದ ಗಣೇಶ್ ನಾಯ್ಕ್, ದೇವಕಿ ನಾಯ್ಕ್, ದೀಪಾ ಕಾಮತ್, ಸೂರಜ್ ಕೆಎಸ್, ಉಷಾ ನಾಯ್ಕ್, ಉಷಾಡಿ ನಾಯ್ಕ್, ಪ್ರೀತಿ ನಾಯ್ಕ್ ಹಾಜರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಚೇತನದ ಬೆಳಕಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಶಾಖಾ ಮಠದ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಆಶೀರ್ವಾದ ಪೂರ್ಣ ಮಾರ್ಗದರ್ಶನದಲ್ಲಿ ವಿವಿಧ ಮಠಾಧೀಶರ ಸಾನ್ನಿಧ್ಯ, ಗಣ್ಯಾತಿಗಣ್ಯರ ಉಪಸ್ಥಿತಿಯಲ್ಲಿ ದಿನಾಂಕ 12/2/2020 ಬುಧವಾರದಂದು ಒಕ್ಕಲಿಗರ ಸಮುದಾಯ ಭವನ ಹೊನ್ನಾವರ ಇದರ ಲೋಕಾರ್ಪಣೆಯಾಗಲಿದೆ. ಈ ಶುಭ ಸಮಾರಂಭಕ್ಕೆ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವವರು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ತಾಲೂಕಾ ಒಕ್ಕಲಿಗರ ಸಂಘ ಹೊನ್ನಾವರ. ಸ್ಥಳ ಕೆಳಗಿನೂರು ಹೊನ್ನಾವರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಶಿವಮೊಗ್ಗ ಶರಾವತಿ ಅಭಯಾರಣ್ಯಕ್ಕೆ ಶಿರಸಿ ತಾಲೂಕಿನ ಕೆಲವು ಗ್ರಾಮಗಳ ಸೇರ್ಪಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಫೆಬ್ರವರಿ 20ರಂದು ರಾಗಿ ಹೊಸಳ್ಳಿ ಗ್ರಾಮದಲ್ಲಿ ರಸ್ತೆ ತಡೆ ಮತ್ತು ಬೃಹತ್ ಪ್ರತಿಭಟನಾ ಸಭೆ ಜರುಗಿಸಲು ತೀರ್ಮಾನಿಸಲಾಯಿತು. ಶಿರಸಿ ತಾಲೂಕಿನ ಹೆಬ್ರೆ, ಹೊಸೂರು, ಬುಗುಡಿ ಹೀಗೆ 3 ಗ್ರಾಮಗಳ ಸುಮಾರು 549.97 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಶರಾವತಿ ಅಭಯಾರಣ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಕ್ಕೆ ಒಳಪಡಿಸುವುದರಿಂದ ಸ್ಥಳೀಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಸರ್ಕಾರದ ಮೇಲೆ ಪ್ರತಿಭಟನೆಯ ಮೂಲಕ ಒತ್ತಡ ಹೇರಲು ತೀರ್ಮಾನಿಸಲಾಯಿತು. ಯೋಜನೆ ಜಾರಿಯ ಪೂರ್ವದಲ್ಲಿ ಜನರ ಅಭಿಪ್ರಾಯ ಸಂಗ್ರಹಿಸಿರುವುದಿಲ್ಲ, ಅಭಯಾರಣ್ಯ ವಿಸ್ತರಣೆ ಕುರಿತು ಜನಜಾಗೃತಿ ಮೂಡಿಸಿರುವುದಿಲ್ಲ, ಅರಣ್ಯ ವ್ಯಾಪ್ತಿಯಲ್ಲಿ ವಾಸ್ತವ್ಯ ಹಾಗೂ ಸಾಗುವಳಿಗಾಗಿ ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಂಜೂರಿಗೆ ಅರ್ಜಿಗಳು ವಿಚಾರಣೆ ಹಂತದಲ್ಲಿರುವಾಗಲೇ ಸದ್ರಿ ಅಧಿಸೂಚನೆಯಿಂದ ಸದ್ರಿ ಪ್ರದೇಶದ ಅರಣ್ಯ ಸಾಗುವಳಿದಾರರ ಹಕ್ಕು ಕುಂಠಿತವಾಗುವುದರಿಂದ ಅರಣ್ಯ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಂದಾಯ ಭೂಮಿ ಸಾಗುವಳಿದಾರರಿಗೆ ಸದ್ರಿ ಯೋಜನೆಯಿಂದ ಮುಂಬರುವ ದಿನಗಳಲ್ಲಿ ಸ್ವತಂತ್ರತೆ ಮತ್ತು ಸ್ವಾವಲಂಬನೆ ಜೀವನಕ್ಕೆ ಆತಂಕ ಉಂಟಾಗುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸದ್ರಿ ಪ್ರದೇಶದ ಮಾನವನ ಸ್ವತಂತ್ರ ಜೀವನಕ್ಕೆ ದಿಗ್ಬಂಧನೆ ಹಾಗೂ ಮೂಲಭೂತ ಹಕ್ಕು ಮತ್ತು ಸೌಲಭ್ಯದಿಂದ ವಂಚಿತರಾಗುವುದಲ್ಲದೆ ಮಾನವ ಹಕ್ಕು ಪಡೆಯಲು ಸದ್ರಿ ಯೋಜನೆ ಮಾರಕವಾಗಿರುವುದರಿಂದ ಸದ್ರಿ ಯೋಜನೆ ಕೈಬಿಡುವ ನಿಟ್ಟಿನಲ್ಲಿ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾದದ್ದರಿಂದ ಸರ್ಕಾರದ ಮೇಲೆ ಒತ್ತಡ ತರಲು ಫೆಬ್ರವರಿ 20ರಂದು ರಾಗಿ ಹೊಸಳ್ಳಿಯಲ್ಲಿ ಪ್ರತಿಭಟನೆ ಜರುಗಿಸಲು ತೀರ್ಮಾನಿಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವರಾಜ್ ಮರಾಠಿ ಮಾತನಾಡಿದರು. ಸಭೆಯಲ್ಲಿ
ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪ್ರವೀಣ್ ಗೌಡ್ರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಅನಂತ್ ಗೌಡ, ಮಂಜುನಾಥ್ ಗೌಡ, ಬಾಬು ಎಂಕು ಮರಾಠಿ, ಅನಂತ್ ಗೌಡ, ಮಾಬಲೇಶ್ವರ ಗೌಡ, ನಂದು ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು. ಎಂಬಿಇ ಸೊಸೈಟಿ ಸೆಂಟ್ರಲ್ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯಾದ ಸದಾನಂದ ಹೆಗಡೆ ಕುಮಟಾದ ಪ್ರಗತಿ ವಿದ್ಯಾಲಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಯಾರಿಸಿದ ಅಕ್ವಾ ಬೈಕ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಈ ಬೈಕ್ ಅನ್ನು ನೆರೆಹಾವಳಿ ಹಾಗೂ ಇತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರಿನಲ್ಲಿ ಬಳಸಬಹುದಾಗಿದ್ದು, ಇದನ್ನು ಡಿಸಿ ಮೋಟಾರ್ ಮತ್ತು ಸೋಲಾರ್ ಎನರ್ಜಿಯಿಂದ ನಡೆಸಬಹುದು. ನೆರೆಹಾವಳಿಯಂತಹ ಪರಿಸ್ಥಿತಿಯಲ್ಲಿ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದು. ಇದು ಮಿಲಿಟರಿ ಹಾಗೂ ಅಗ್ನಿಶಾಮಕದವರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಮುಂದಿನ ಸ್ಪರ್ಧೆ ಫೆಬ್ರವರಿ ತಿಂಗಳ 14 ಮತ್ತು 15ರಂದು ಮಂಡ್ಯದಲ್ಲಿ ನಡೆಯಲಿದೆ. ವಿದ್ಯಾರ್ಥಿಯನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎಂಪಿ ಕರ್ಕಿ, ಉಪಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿ, ಎಲ್ಲಾ ಸದಸ್ಯರು ಹಾಗೂ ಶಾಲಾ ಪ್ರಾಚಾರ್ಯರಾದ ಶ್ರೀಮತಿ ಕಾಂತಿ ಭಟ್ರವರು ಅಭಿನಂದಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಕಾನೂನಿನಲ್ಲಿ ಉಲ್ಲೇಖಿಸಿದಂತೆ ಕ್ಲೇಮಿನ ಪರಿಗಣನೆಗಾಗಿ ನಿರ್ದಿಷ್ಟ ದಾಖಲಾತಿ ಸಾಕ್ಷ್ಯಗಳನ್ನು ಒತ್ತಾಯಿಸದೆ ಮಂಜೂರಿ ಪ್ರಕ್ರಿಯೆ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ತಕರಾರು ಸಲ್ಲಿಸುವ ಅಭಿಯಾನ ಭಟ್ಕಳ ತಾಲೂಕಿನಲ್ಲಿ ಫೆಬ್ರವರಿ 19 ಬುಧವಾರದಂದು ಸಂಘಟಿಸಲು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸ್ಥಳೀಯ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಜರುಗಿದ ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಎ ರವೀಂದ್ರ ನಾಯ್ಕರ ಅಧ್ಯಕ್ಷತೆಯಲ್ಲಿ ತೀರ್ಮಾನಿಸಲಾಯಿತು. ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದ ಸಮಿತಿಯು ಕ್ಲೇಮುಗಳನ್ನು ನಿರ್ಧರಿಸುವಾಗ ಕ್ಲೇಮಿನ ಮಂಜೂರಿ ಪರಿಗಣನೆಗಾಗಿ ನಿರ್ದಿಷ್ಟ ದಾಖಲಾತಿ ಸಾಕ್ಷ್ಯವನ್ನು ಆಗ್ರಹಿಸಲು ಒತ್ತಾಯಿಸತಕ್ಕದ್ದಲ್ಲ ಎಂದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಅಲ್ಲದೆ 75 ವರ್ಷದ ಅತಿಕ್ರಮಣ ಸ್ಥಳದ ಸ್ವಾಧೀನತೆಯ ದಾಖಲೆ ಅವಶ್ಯಕತೆ ಇಲ್ಲ. ಪಾರಂಪರಿಕ ಅರಣ್ಯವಾಸಿಗಳ ವಾಸಿಸುವ ಪ್ರದೇಶವು 75 ವರ್ಷದ ಜನವಸತಿ ಪ್ರದೇಶದ ಆಧಾರದ ಮೇಲೆ ಸಾಗುವಳಿ ಹಕ್ಕು ನೀಡಬಹುದೆಂದು ಕೇಂದ್ರ ಬುಡಕಟ್ಟು ಮಂತ್ರಾಲಯವು ಸಹಿತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದು ಇತ್ತು. ಗುಜರಾತ್ ಉಚ್ಚ ನ್ಯಾಯಾಲಯವು ಸಹಿತ ನಿರ್ದಿಷ್ಟವಾದ ದಾಖಲಾತಿ ಸಾಕ್ಷ್ಯವನ್ನು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಮಂಜೂರಿಗೆ ಒತ್ತಾಯಿಸುವುದು ಕಾನೂನುಬಾಹಿರ ಎಂದು ಆದೇಶಿಸಿದ್ದಾಗಿಯೂ, ಜಿಲ್ಲೆಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ 63,002 ಅರ್ಜಿಯಲ್ಲಿ ಅರ್ಜಿದಾರರಿಗೆ ವೈಯಕ್ತಿಕ 3 ತಲೆಮಾರಿನ ದಾಖಲೆ ಸಾಕ್ಷ್ಯಕ್ಕೆ ಒತ್ತಾಯಿಸಿ ಅರ್ಜಿಗಳನ್ನು ತಿರಸ್ಕರಿಸಿರುವುದರಿಂದ ಜಿಲ್ಲಾದ್ಯಂತ ಅತಿಕ್ರಮಣದಾರರು ವೈಯಕ್ತಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ತಕರಾರು ಸಲ್ಲಿಸುವ ಅಭಿಯಾನ ಜಿಲ್ಲಾದ್ಯಂತ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ಎ ರವೀಂದ್ರ ನಾಯ್ಕ್ ಸಭೆಯಲ್ಲಿ ತಿಳಿಸಿದರು. ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಗೋಲ್ ಉತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಸುಮಾರು 460 ಪುಟಾಣಿಗಳು ಸತತವಾಗಿ 3 ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ನೆರೆದಿದ್ದ 4,000ಕ್ಕೂ ಹೆಚ್ಚು ಪ್ರೇಕ್ಷಕರ ಮನ ರಂಜಿಸಿದರು. ವಿವಿಧ ದೇಶಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಪ್ರದಾಯಿಕ ನೃತ್ಯಗಳನ್ನು ಮಕ್ಕಳು ಬಹು ಸುಂದರವಾಗಿ ಪ್ರದರ್ಶಿಸಿದರು. ಅಷ್ಟೇ ಅಲ್ಲದೆ ಮಹಿಳೆಯು ತನ್ನ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಯಾವೆಲ್ಲ ಕಷ್ಟಗಳಿಗೆ ಗುರಿಯಾಗುತ್ತಾಳೆ, ತನ್ನೆಲ್ಲ ಒತ್ತಡಗಳ ಮಧ್ಯೆಯೂ ಸಂಸಾರವನ್ನು ಮತ್ತು ಸಮಾಜದಲ್ಲಿಯೂ ಪುರುಷನಷ್ಟೇ ಸಮಾನವಾಗಿ ಬದುಕಬಲ್ಲಳು ಎಂದು ತೋರಿಸುವ ನಮ್ಮ ಪುಟಾಣಿಗಳ ನೃತ್ಯ ರೂಪಕಗಳು, ಅಷ್ಟೇ ಅಲ್ಲದೆ ಸ್ತ್ರೀ ಭ್ರೂಣ ಹತ್ಯೆ ನಿಷೇಧದ ಬಗ್ಗೆ ಜಾಗೃತಿಯನ್ನುಂಟು ಮಾಡುವಂತಹ ನೃತ್ಯ ಪುಟಾಣಿಗಳಿಂದ ಪ್ರದರ್ಶನಗೊಂಡಿದ್ದು ವಿಶೇಷವಾಗಿ ಪ್ರೇಕ್ಷಕರ ಮನಗೆದ್ದು ಅವರ ಕರತಾಡನ ಮುಗಿಲು ಮುಟ್ಟುವಂತೆ ಮಾಡಿತು. ಪ್ರತಿಯೊಂದು ಪ್ರದರ್ಶನದ ಕೊನೆಯಲ್ಲಿ ಪ್ರೇಕ್ಷಕರು ಚಪ್ಪಾಳೆಯ ಸುರಿಮಳೆಗೈದರು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸುಮಾರು 1 ತಿಂಗಳ ಹಿಂದೆಯೇ ತಯಾರಿ ನಡೆದಿತ್ತು. ಬೆಂಗಳೂರಿನಿಂದ ಆಗಮಿಸಿದ ಸ್ಟೆಪ್ಸ್ ಡ್ಯಾನ್ಸ್ ಫ್ಯಾಕ್ಟರಿ ತಂಡದ ಅಭಿಷೇಕ್ ಹಾಗೂ ಚಂದ್ರು ಅವರ ಸಹಕಾರದೊಂದಿಗೆ ಗೋಲ್ ಶಾಲೆಯ ಶಿಕ್ಷಕಿಯರು ತಮ್ಮ ಮಕ್ಕಳಿಗೆ ವಿಶೇಷವಾದ ತರಬೇತಿಯನ್ನು ನೀಡಿದ್ದರು. ಮಕ್ಕಳ ವೇಷಭೂಷಣಗಳ ವೈವಿಧ್ಯತೆ, ವಸ್ತ್ರ ವಿನ್ಯಾಸ ಹಾಗೂ ಪ್ರಸಾದನ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಬೊಂಬೆಗಳಂತೆ ಕಾಣುತ್ತಿದ್ದರು. ಅದ್ಧೂರಿಯಾದ ವೇದಿಕೆ, ಧ್ವನಿ ಬೆಳಕಿನ ವ್ಯವಸ್ಥೆ ಹಾಗೂ ರಂಗಸಜ್ಜಿಕೆಯಿಂದಾಗಿ ಗೋಲ್ ಉತ್ಸವ ಅದ್ಧೂರಿಯಾಗಿ ವಿಜೃಂಭಿಸಿತು. ಒಟ್ಟಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೇದಿಕೆಯ ಅನುಭವ ಪುಟಾಣಿಗಳಿಗಾಗಿದ್ದು ಅವರ ವಿಕಾಸದಲ್ಲಿ ಒಂದು ದೊಡ್ಡ ಹೆಜ್ಜೆ ಎಂದರೆ ತಪ್ಪಾಗಲಾರದು. ಇಡೀ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಗೋಲ್ ಶಾಲೆಯ ಡೈರೆಕ್ಟರ್ ಶ್ರೀಮತಿ ದೀಪಾ ರಾವ್ ಅವರು ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಯಶಸ್ವಿಗೊಳಿಸಿದರು. Oh,
ಭಟ್ಕಳ್ ಅರಣ್ಯ ಅಧಿಕಾರಿಗಳಿಂದ ಅರಣ್ಯ ಅತಿಕ್ರಮಣದಾರರಿಗೆ ಕಿರುಕುಳ ಮತ್ತು ದೌರ್ಜನ್ಯವಾಗುತ್ತಿರುವ ಕುರಿತು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ದೂರು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಶಿರಸಿ ಮುಖ್ಯ ಅರಣ್ಯಾಧಿಕಾರಿ ಸ್ಥಳ ಪರಿಶೀಲನೆ ಜರುಗಿಸಿದ್ದು ಸಮಸ್ಯೆಗಳ ಕುರಿತು ಸಿಸಿಎಫ್ ಕಚೇರಿಯಲ್ಲಿ ಫೆಬ್ರವರಿ 12 ಸಭೆ ಕರೆಯಲಾಗಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಸ್ಥಳೀಯ ಅರಣ್ಯ ಸಿಬ್ಬಂದಿಗಳಿಂದ ತೊಂದರೆಗೊಳಗಾದ ಸ್ಥಳದ ಪರಿಶೀಲನೆ ಜರುಗಿಸಿದ್ದು ಅಸ್ತಿತ್ವದಲ್ಲಿರುವ ಸಾಗುವಳಿ ಭೂಮಿಯಲ್ಲಿ ಕಟ್ಟಿಕೊಂಡಿರುವ ಮನೆ ರಿಪೇರಿ, ಪುನರ್ ನಿರ್ಮಾಣ ಮತ್ತು ನವೀಕರಣಕ್ಕೆ ಈಗಾಗಲೇ ಸಿಬ್ಬಂದಿಗಳು ಆತಂಕ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ 5-6 ತಿಂಗಳಿನಿಂದ ಈ ಸಂಬಂಧ ಹಲವಾರು ಪ್ರತಿಭಟನೆ, ಸಭೆ, ಸಮಾರಂಭ ಜರುಗಿಸಿದ್ದು ಹೋರಾಟಗಾರರ ವೇದಿಕೆಯು ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ದೂರನ್ನು ನೀಡಿದ ಹಿನ್ನೆಲೆಯಲ್ಲಿ ಸಿಸಿಎಫ್ ಪರವಾನಿಗೆ ಮೇರೆಗೆ ವಿಶೇಷ ಅಧಿಕಾರಿ ರಘು ಅವರು ಅತಿಕ್ರಮಣದಾರರ ಸಾಗುವಳಿಯ ನೈಜತೆಯನ್ನು ಪರಿಶೀಲಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಹೊನ್ನಾವರ ಡಿಎಫ್ಒ ಗಣಪತಿ, ಎಸಿಎಫ್ ಸುದರ್ಶನ್, ಆರ್ಎಫ್ಒ ಸವಿತಾ ದೇವಡಿಗ, ಹೋರಾಟ ವೇದಿಕೆ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್, ಜಿಲ್ಲಾ ಸಂಚಾಲಕ ದೇವರಾಜ್ ಗೊಂಡ, ಮಹಮ್ಮದ್ ಅಲಿ, ಮಹಾದೇವ್ ನಾಯ್ಕ್, ರಾಮಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಹೊಗೆವಡ್ಡಿಯಲ್ಲಿ 3 ದಿನಗಳ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭವು ಜರುಗಿತು. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ಶ್ರೀರಾಮಕ್ಷೇತ್ರ ಕನ್ಯಾಡಿಯ ಮಠಾಧೀಶರಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ದೇಶದಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕತೆಯ ಉಗಮ, ಭಾರತೀಯ ಸಂಸ್ಕೃತಿಯ ಪ್ರಸರಣ ಹೇಗೆ ಆಯಿತು, ಈ ಕೆಳದಿಯ ಮಹಾಮಂತ್ರಿ ತಿಮ್ಮಣ್ಣ ನಾಯ್ಕರ ಕುಲದೇವತೆ ಕೋಟೆ ವೀರಾಂಜನೇಯನ ಪ್ರತಿಷ್ಠಾಪನೆಯ ಬಗ್ಗೆ ಮಾತನಾಡಿ ಆಶೀರ್ವಚನ ನೀಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಭೀಮನೇರಿ ಶಿವಪ್ಪನವರು ಕಾರ್ಯಕ್ರಮ ಉದ್ಘಾಟಿಸಿ ದೇಶದ ಎಲ್ಲಾ ಭಾಗದಲ್ಲಿ ಆಂಜನೇಯನ ದೇವಾಲಯಗಳಿವೆ, ಆಂಜನೇಯ ಎಂಬುದು ಸೇವೆಯ, ತ್ಯಾಗದ, ಭಕ್ತಿಯ ಪ್ರತೀಕ ಎಂದು ತಿಳಿಸಿ ಈ ಹೊಗೆವಡ್ಡಿಯ ಸ್ಥಳಕ್ಕೆ ಮೂಲಭೂತ ಸೌಲಭ್ಯಗಳನ್ನು ನಾನು, ಮಾನ್ಯ ಶಾಸಕರು, ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲಾ ಸೇರಿ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆಗೆ ಅನುದಾನ ಕಲ್ಪಿಸುತ್ತೇವೆ ಎಂದರು. ವೇದಿಕೆಯಲ್ಲಿ ಅಕ್ಷರದ ಜೊತೆಗೆ ಹಿರಿಯರಿಗೆ ಊರುಗೋಲು ವಿತರಣೆಯ ಕಾರ್ಯವೂ ಸಹಿತ ನಡೆದು ಅತಿ ವಿಶೇಷವೆನಿಸಿತು. ಬೆಂಗಳೂರಿನ ನವಚೇತನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಕೆಎಸ್ ಇವರ ಶ್ರಮದ ಫಲದಿಂದ 100 ಮಕ್ಕಳಿಗೆ 350 ಮೌಲ್ಯದ SSLC ಸ್ಕ್ಯಾನರ್ ಡೈಜೆಸ್ಟ್ ಉಚಿತವಾಗಿ ಸನ್ಸ್ಟಾರ್ ಮಾಲೀಕರಾದ ಶೇಖರ್ ರೆಡ್ಡಿ ಬೆಂಗಳೂರು ಇವರು ಕಟ್ಟಿನ ಕಾರು ಬಿಳಿಗಾರು ಹೈಸ್ಕೂಲ್ ಮಕ್ಕಳಿಗೆ ವಿತರಿಸಿದರು. ಜಿಟಿ ಸತ್ಯನಾರಾಯಣ್ ಅಧ್ಯಕ್ಷರು ತುಮರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತನಾಡಿ ಜಾತ್ರಾ ಮಹೋತ್ಸವದಲ್ಲಿ ಅಕ್ಷರದ ಬೀಜ ಬಿತ್ತಿ ನಮ್ಮ ನೆಲದಲ್ಲಿ ಶೈಕ್ಷಣಿಕ ಬೆಳೆಯನ್ನು ಬೆಳೆಯುವುದು ಇದೇ ಮೊದಲು, ನಾಡಿಗೆ ಬೆಳಕು ನೀಡಿದವರ ಮಕ್ಕಳಿಗೆ ನೀಡುತ್ತಿರುವುದು ಅತ್ಯಂತ ಹೆಮ್ಮೆ ಎನಿಸಿದೆ. ಈ ಹೊಗೆವಡ್ಡಿಯ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಲ್ಲದೆ ಪ್ರವಾಸಿ ತಾಣವಾಗಿ ಬೆಳೆಯಲಿ ಎಂದು ನುಡಿದರು. ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪ್ರಭಾವತಿ ಚಂದ್ರಕುಮಾರ್, ಶ್ರೀಮತಿ ಸವಿತಾ ದೇವರಾಜ್ ಹಾಜರಿದ್ದರು. ಶ್ರೀಮತಿ ಲೋಲಾಕ್ಷಿ, ಶ್ರೀಧರ್, ಸೋಮಶೇಖರ್, ವಕೀಲರಾದ ತ್ಯಾಗಮೂರ್ತಿ, ಸೋಮರಾಜ್ ಮತ್ತು ಉಗ್ರಾಣಿ ಮನೆತನದವರು ಉಪಸ್ಥಿತರಿದ್ದರು. ಈ ಕರೂರು ಬಾರಂಗಿ ಹೋಬಳಿಯಲ್ಲಿ ಸಾಧನೆ ಮಾಡಿದ ಸಾಧಕ ಮಕ್ಕಳನ್ನು ಸನ್ಮಾನಿಸಲಾಯಿತು. ರಾಜ್ಯ ಕಲಾರತ್ನ ಪ್ರಶಸ್ತಿ ಪಡೆದ ಚಂದ್ರಪ್ಪ ಆಳೂರ್ ಶಿಕ್ಷಕರನ್ನು ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಅನಂತನಾಯ್ಕ ಉಗ್ರಾಣಿ ಮನೆಯವರು ಈ 3 ದಿನದ ಕಾರ್ಯಕ್ರಮಕ್ಕೆ ದುಡಿದ ಎಲ್ಲಾ ವೀರಾಂಜನೇಯ ಸ್ವಾಮಿಯ ಭಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಜಯಪ್ಪ ಶಿಕ್ಷಕರು ನಿರೂಪಿಸಿ ನಾರಾಯಣಪ್ಪ ಸ್ವಾಗತಿಸಿ ಆರೋಡಿ ವಂದಿಸಿದರು. ಭಟ್ಕಳ ತಾಲೂಕಿನ ಕುಂಟುವಾಣಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ದಿನಾಂಕ 8/2/2020 ಭಟ್ಕಳ ತಾಲೂಕಿನ ಕುಂಟುವಾಣಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಲೆಯ SDMC ಉಪಾಧ್ಯಕ್ಷರಾದ ಶ್ರೀ ಅನಂತ್ ಚಿಕ್ಕಯ್ಯ ಶೆಟ್ಟಿಯವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಡವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಎಂ ಶೆಟ್ಟಿಯವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆದಿತ್ಯ ಬಿರ್ಲಾ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಹಾಗೂ ಕುಂಟುವಾಣಿ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಸಂಜೀವ್ ಕುಮಾರ್ KB ಅವರು, ಡಾಕ್ಟರ್ ಸುರೇಶ್ ತಾಂಡೇಲ್ರವರ ಸಂಪಾದಕತ್ವದಲ್ಲಿ ಮೂಡಿಬಂದ ಜ್ಞಾನ ದೀಪಿಕಾ ಹಸ್ತಾಕ್ಷರ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. 2018-19 ಸಾಲಿನ SSLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ತಾಲೂಕಿಗೆ ಪ್ರಥಮವಾಗಿ ಬಂದ
ಕುಮಾರ್ ಎನ್ಜೆ ದರ್ಶನ್ ಹಾಗೂ ರಾಜ್ಯ ಮಟ್ಟದ ರಸಪ್ರಶ್ನೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿದ ಶಿಕ್ಷಕಿ ಶ್ರೀಮತಿ ಸವಿತಾ ನಾಯ್ಕರವರನ್ನು ಸನ್ಮಾನಿಸಲಾಯಿತು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ನಂತರ ಕ್ರೀಡೆ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರತಿಭೆ ಮೆರೆದ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಸಿಆರ್ಪಿ ಸುರೇಶ್ ಮುರುಡೇಶ್ವರ್, ಶಾಲೆಯ ಎಸ್ಡಿಎಂಸಿ ಸದಸ್ಯರು, ಊರ ಪ್ರಮುಖರಾದ ಬಡಿಯಾಗೊಂಡ, ರವಿ ಮರಾಠಿ, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀಮತಿ ಗೀತಾ ಮೇಸ್ತ್ರವರು ಸ್ವಾಗತದ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಾಲಿನ ಶೈಕ್ಷಣಿಕ ವರದಿಯನ್ನು ಕುಮಾರ್ ನಾಯ್ಕ ವಾಚಿಸಿದರೆ ಕ್ರೀಡಾ ವಿಜೇತರ ಯಾದಿಯನ್ನು ಮಾರುತಿ ನಾಯ್ಕ ಹಾಗೂ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿಜೇತರ ಯಾದಿಯನ್ನು ಡಾಕ್ಟರ್ ಸುರೇಶ್ ತಾಂಡೇಲ್ ನಿರ್ವಹಿಸಿದರು. ಶಿಕ್ಷಕ ಆನಂದ್ ನಾಯ್ಕರವರು ವಂದಿಸಿದರೆ ಸವಿತಾ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಯನ್ನು ಶಿಕ್ಷಕಿ ಶಶಿಕಲಾ ನಾಯ್ಕ ನೆರವೇರಿಸಿದರು. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜೀವನಾಧಾರ ಟ್ರಸ್ಟ್ ಜಾಕಿ ಡಿಸೋಜಾ ಅವರಿಗೆ ಆಧಾರ್ ಶ್ರೀ ಪ್ರಶಸ್ತಿ ಪ್ರದಾನ. ಗೋಲ್ಡ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ವಿವಿಧ ದೇಶಗಳ ಸಂಸ್ಕೃತಿ ಹಾಗೂ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುವ ನೃತ್ಯ ಪುಟಾಣಿಗಳಿಂದ ಪ್ರದರ್ಶನ. ಶ್ರೀ ಕ್ಷೇತ್ರ ಹೊಗೆವಡ್ಡಿಯಲ್ಲಿ 3 ದಿನಗಳ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಆಶೀರ್ವಚನ. ಮಾರುತಿ ರೆಸಿಡೆನ್ಸಿಯಲ್ ಸ್ಕೂಲ್ನ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ದೀಪದಾನ ಕಾರ್ಯಕ್ರಮ. ಭಟ್ಕಳ ನೂತನ ಡಿವೈಎಸ್ಪಿ ಆಗಿ ಗೌತಮ್ ಕೆಸಿ ನೇಮಕ. ಹೊನ್ನಾವರದ ಮೂಡುಗಣಪತಿ ಸಭಾಭವನದಲ್ಲಿ ಖ್ಯಾತ ತಬಲಾ ಕಲಾವಿದ ಪಂಡಿತ್ ರವೀಂದ್ರ ಯಾವಗಲ್ರಿಗೆ ಲಿಂಗರಾಜ್ ಬುವಾ ಎರಗುಪ್ಪಿ ಸಂಗೀತ ಪ್ರಶಸ್ತಿ ಪ್ರದಾನ. ತಾಲೂಕಾ ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣಾ ಕಾರ್ಯಕ್ರಮವು ಫೆಬ್ರವರಿ 12ರಂದು ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕಾ ಒಕ್ಕಲಿಗರ ಅಧ್ಯಕ್ಷ ಟಿಜೆಗೌಡ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.